ತಿಳಿ ಕನ್ನಡ ಐದನೇ ತರಗತಿ ಮುದ್ದು ಮಕ್ಕಳೇ ಈಗಾಗಲೇ ನಾವು ಪಾಠ ಒಂದು ನನ್ನ ದೇಶ ನನ್ನ ಜನ ಎಂಬ ಪಾಠದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇನ್ನು ಅದೇ ಪಾಠದಲ್ಲಿ ಬರುವಂತಹ ಸೈದ್ಧಾಂತಿಕ ವ್ಯಾಕರಣದ ಬಗ್ಗೆ ನೋಡೋಣ ನೋಡಿ ಫಸ್ಟ್ ಒನ್ ಏನಿದೆ ಕನ್ನಡ ವರ್ಣಮಾಲೆಗಳು ಕನ್ನಡದ ವರ್ಣಮಾಲೆಗಳು ಮಕ್ಕಳೇ ನಾವು ಮಾತನಾಡುವ ಭಾಷೆ ಕನ್ನಡ ನಾವು ಮಾತನಾಡುವ ಭಾಷೆ ಯಾವುದ್ರಿ ಮಕ್ಕಳೇ ಕನ್ನಡ ನಾವು ಕನ್ನಡಿಗರು ಗೊತ್ತಾಯ್ತಾ ನಾವು ಮಾತನಾಡುವಂಥ ಭಾಷೆ ಕನ್ನಡ ಈ ಕನ್ನಡ ಭಾಷೆಯಲ್ಲಿ 49 ಅಕ್ಷರಗಳಿವೆ ಕನ್ನಡ ಭಾಷೆಯಲ್ಲಿ ಎಷ್ಟು ಅಕ್ಷರಗಳಿವೆ ಮಕ್ಕಳೇ 49 ಎಷ್ಟು 49 ಅಕ್ಷರಗಳಿವೆ ಅವುಗಳನ್ನು ನೀವು ಸರಿಯಾಗಿ ಬರೆಯುವುದನ್ನು ಹಾಗೂ ಉಚ್ಚಾರಣೆ ಮಾಡುವುದನ್ನು ಕಲಿತರೆ ಕನ್ನಡ ಭಾಷೆಯನ್ನು ಬಹು ಸುಲಭವಾಗಿ ಕಲಿಯಬಹುದು ನೋಡ್ರಿ ಇಷ್ಟು ಕನ್ನಡ ಭಾಷೆಯಲ್ಲಿ ಬರುವಂತಹ ಕನ್ನಡದ ಅಕ್ಷರಗಳು 49 ಅವುಗಳನ್ನು ನಾವು ಕಲಿತರೆ ಕನ್ನಡವನ್ನು ಮಾತನಾಡೋದಾಗಲಿ ಅದೇ ರೀತಿಯಾಗಿ ಬರೆಯೋದಾಗಲಿ ಉಚ್ಚಾರ ಆಗೋದಾಗಲಿ ಏನಾಗುತ್ತೆ ನಮಗೆ ಈಸಿಯಾಗಿ ಬರುತ್ತದೆ ಸುಲಭವಾಗುತ್ತದೆ ರೀ ಅದಕ್ಕಾಗಿ ನಾನು ನಿಮಗೆ ಮೊದಲಿಗೆ ಕನ್ನಡದ ವರ್ಣಮಾಲೆಗಳನ್ನು ಕಲಿಬೇಕು ಮಕ್ಕಳೇ ಕೆಳಗೆ ನೀಡಲಾಗಿರುವ ಕನ್ನಡ ವರ್ಣಮಾಲೆಗಳನ್ನು ಗಮನಿಸಿ ಅವುಗಳನ್ನು ಸರಿಯಾಗಿ ಉಚ್ಚರಿಸಿ ಇಲ್ಲಿ ಕನ್ನಡದ ವರ್ಣಮಾಲೆಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಅ ಆ ಇ ಇ ಉ ಉ ರು ಎ ಎ ಐ ಒ ಒ ಔ ಅಂ ಅಹ ಖ ಖ ಘ ಘ ನ ಛ ಛ ಜ ಝ ಯ ಠ ಠ ಢ ಢ ನ ಥ ಥ ದ ಧ ನ ಫ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ ಇವಿಷ್ಟೇನ್ರಿ ಕನ್ನಡದ ವರ್ಣಮಾಲೆಗಳು ಮಕ್ಕಳೇ ಇವು ಇಷ್ಟು ನಮಗೆ ಓದಲಿಕ್ಕೆ ಬರೀಲಿಕ್ಕೆ ಬಂದರೆ ನಾವೇನು ಮಾಡೋದು ಕನ್ನಡವನ್ನು ಕನ್ನಡ ಭಾಷೆಯನ್ನು ಸರಳವಾಗಿ ಮಾತನಾಡಬಹುದು ಬರೆಯಬಹುದು ಮಕ್ಕಳೇ ಕನ್ನಡ ವರ್ಣಮಾಲೆಯ ಮೂಲಾಕ್ಷರಗಳನ್ನು ಸರಿಯಾಗಿ ಗಮನಿಸಿ ಉಚ್ಚರಿಸಿ ಇವು ಕನ್ನಡ ವರ್ಣಮಾಲೆಯ ಮೂಲಾಕ್ಷರಗಳು ಕನ್ನಡದ ವರ್ಣಮಾಲೆಯ ಮೂಲಾಕ್ಷರಗಳನ್ನು ನೋಡ್ರಿ ಅ ಆ ಇ ಇ ಉ ಉ ರು ಎ ಎ ಐ ಒ ಒ ಔ ಇವೇನ್ರಿ ಕನ್ನಡದ ವರ್ಣಮಾಲೆಯ ಮೂಲಾಕ್ಷರಗಳು ಮಕ್ಕಳೇ ಇವುಗಳ ನೋಡ ಸ್ವರಗಳು ಇವು ಸ್ವರಗಳು ಇವು ಏನಂತೇವೆ ನಾವು ಇಷ್ಟಕ್ಕೆ ಸ್ವರಗಳು ಅಂತೇವೆ ಏನಂತೇವೆ ಸ್ವರಗಳು ಎಷ್ಟದವ್ರಿ 13 ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟಿದೆ ರೀ ಕನ್ನಡದ ವರ್ಣಮಾಲೆಯಲ್ಲಿ ಸ್ವರಗಳ ಸಂಖ್ಯೆ 13 ಅದರಲ್ಲಿ ಎರಡು ಯೋಗವಾಹಗಳಿವೆ ಅವು ಯಾವು ಮಕ್ಕಳಿಗೆ ನೋಡ್ರಿ ಆಹಾ ನೋಡ್ರಿ ಆಹಾ ಇವು ಕನ್ನಡದ ವರ್ಣಮಾಲೆಯಲ್ಲಿ ಬರುವಂತಹ ಯೋಗವಾಹಗಳಂತ ಕರಿತೇವೆ ಅವು ಎಷ್ಟಿದವ್ರಿ ಮಕ್ಕಳೇ ಎರಡು ಎಷ್ಟಿದವೆ ನೋಡಿ ಎರಡಿವೆ ಎಷ್ಟಿವೆ ಎರಡು ತೀತ ಎರಡು ಯೋಗವಾಹಗಳಿವೆ ಆಮೇಲೆ ಖ ಖ ಘ ಘ ನ ಛ ಛ ಜ ಜ ಯ ಠ ಠ ಡ ಡ ನ ಥ ಥ ದ ದ ನ ಫ ಫ ಭ ಭ ಮ ಇವು ನೋಡ್ರಿ ವರ್ಗೀಯ ವ್ಯಂಜನಗಳು ಇವಿಷ್ಟು ನೋಡ್ರಿ ಕ ಟು ಮ ವರೆಗೆ ಏನ್ರಿವ ವರ್ಗೀಯ ವ್ಯಂಜನಗಳು ಇವು ಎಷ್ಟಿದಾವ್ರಿ ನೋಡ್ರಿ 25 ಕನ್ನಡದ ವರ್ಣಮಾಲೆಗಳಿಗೆ ಬರುವಂತಹ ವರ್ಗೀಯ ವ್ಯಂಜನಗಳು ಎಷ್ಟ್ರಿ ನೋಡ್ರಿ 25 ಇವು ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ವರ್ಗೀಯ ವ್ಯಂಜನಗಳು ಎಷ್ಟ್ರಿ 25 ಆಮೇಲೆ ನೋಡ್ರಿ ಯ ರ ಲ ವ ಶ ಶ ಸ ಹಳ ಇವು ಅವರ್ಗೀಯ ವ್ಯಂಜನಗಳು ತಿಳಿತಾ ವರ್ಗೀಯ ನೋಡ್ರಿ ವ್ಯಂಜನಗಳಲ್ಲಿ ನಾವೇನು ಮಾಡೇವು ವಿಂಗಡಣೆಗಳನ್ನು ಮಾಡಿದ್ದೇವೆ ಒಂದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ತೀತಾ ಇವು ಸ್ವರಗಳು ತೀತಾ ಇವು ವರ್ಣಮಾಲೆಯ ಮೂಲಾಕ್ಷರಗಳಲ್ಲಿ ನಾವೇನು ಮಾಡಿದ್ದೆವು ಎರಡು ವಿಧ ಅದ ನೋಡ್ರಿ ಇವುಗಳಲ್ಲಿ ಸ್ವರಾಕ್ಷರಗಳಲ್ಲಿ ಇವು ಸ್ವರಗಳು ಆಮೇಲೆ ಎರಡು ಯೋಗವಾಹಗಳು ತೀತಾ ಆಮೇಲೆ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಕ ಟು ಮ ವರ್ಗೀಯ ವ್ಯಂಜನಗಳು ಅವುಗಳ ಸಂಖ್ಯೆ 25 ಯರಿಂದ ಅಳವರ್ಗೀಯ ಇವು ಅವರ್ಗೀಯ ವ್ಯಂಜನಗಳು ಇವುಗಳ ಸಂಖ್ಯೆ ಎಷ್ಟ್ರಿ 9 ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟ್ರಿ ಮಕ್ಕಳೇ 9 ತೀತಾ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9 ಇದಿಷ್ಟು ಏನ್ರಿ ಸೈದ್ಧಾಂತಿಕ ವ್ಯಾಕರಣ ಮಕ್ಕಳೇ ನೀವೇನು ಮಾಡ್ರಿ ಮನೆಯಲ್ಲಿ ಇದೇ ರೀತಿಯಾಗಿ ನೀಟಾಗಿ ನೋಡಿ ಓದುತ್ತಾ ಏನು ಮಾಡ್ರಿ ಬರೆಯಿರಿ ನೀವೇನು ಮಾಡ್ರಿ ಮೊದಲಿಗೆ ಕನ್ನಡದ ವರ್ಣಮಾಲೆಗಳನ್ನು ಓದಲು ಬರೆಯಲು ಕಲಿಯಿರಿ ಮಕ್ಕಳೇ ಇದಿಷ್ಟು ನಿಮ್ಮ ಸೈದ್ಧಾಂತಿಕ ವ್ಯಾಕರಣ ನೀವೇನು ಮಾಡ್ರಿ ಇದೇ ರೀತಿಯಾಗಿ ಓದಿ ಪ್ರಾಕ್ಟೀಸ್ ಮಾಡಿರಿ ಮನೆಯಲ್ಲಿ ಬರೀರಿ ಬರೆದು ನಮಗೆ ಸೆಂಡ್ ಮಾಡಿರಿ ಇನ್ನು ಮುಂದೆ ಏನು ಮಾಡೋಣ ಮುಂದಿನ ಪದ್ಯವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು